ಎಲ್ರಿಗೂ ನಮಸ್ಕಾರ. ಸಂಗೀತ ನಾವು ಬೀದಿ ಬದಿ ವ್ಯಾಪಾರಿಗಳ ಸಂಘದ ಉಪಾಧ್ಯಕ್ಷರಾದಂತಹ ಸನ್ಮಾನ್ಯ ಡೈರಣ್ಣವರು ಮತ್ತೆ ಈ ನಾಟಕ ಆಯೋಜನೆ ಮಾಡುವಲ್ಲಿ ಹೆಚ್ಚಿನದಾಗಿ ಪಾತ್ರ ವಹಿಸಿರ್ತಕ್ಕಂಥ ನಮ್ಮ ಗಿಡ್ಡಣ್ಣ ಉಪ್ಪರಳ್ಳಿ ಹನುಮಂತರಾಯಪ್ಪರವರು, ತಾವೆಲ್ಲರೂ ಸೇರಿ ಒಂದು ಅದ್ಭುತವಾದಂತಹ ಕುರುಕ್ಷೇತ್ರ ನಾಟಕವನ್ನು ಏನು ಆಯೋಜಿಸಿದ್ರ. ಈ ಕಾಲದಲ್ಲಿ ಎಲ್ಲರೂ ಕೂಡ ಚಲನಚಿತ್ರ ಕಡೆ ಎಲ್ಲರಿಗೂ ತುಂಬ ಗಮನ. ತುಮಕೂರು ಯಾವಾಗಲೂ ಕೂಡ ಕಲೆಯ ನಾಡು. ಗುಬ್ಬಿ ವೀರಣ್ಣನವರ ಹೆಸರು ತಾವೆಲ್ಲರೂ ಕೇಳಿರಬಹುದು. ಅವರ ಗರಡಿಯಲ್ಲಿ ಪಡಗಿದಂತಹ ಅನೇಕ ಕಲಾವಿದರು ಚಲನಚಿತ್ರದಲ್ಲಿ ನಮ್ಮ ಮೇಲ್ನೋಟರಾದಂತಹ ಸನ್ಮಾನ್ಯ ದಿವಂಗತ ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ಗುಬ್ಬಿ ವೀರಣ್ಣನವರ ಗರಡಿಯಲ್ಲೇ ಪಡೆದಿರುವಂಥವ್ರು. ಇವರೆಲ್ಲರೂ ಕೂಡ ತಮ್ಮದೇ ಆದಂತಹ ಕೊಡುಗೆಗಳನ್ನ ಚಲನಚಿತ್ರ ಆಗಿರ್ಬೋದು, ನಾಟಕ ಮಂಡಳಿಗಳಾಗಿರ್ಬೋದು, ಅನೇಕರು ತಮ್ಮೆಲ್ಲರ ಶ್ರಮವನ್ನು ಹಾಕಿ ಕಲೆಗೆ ತಮ್ಮ ಜೀವನವನ್ನೇ ಮುಡಪಾಗಿಟ್ಟು ಕಲೆಯನ್ನು ಬೆಳೆಸಿದ್ದಾರೆ. ಈಗ ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನಿರತರಾಗಿರ್ತೀರ, ನಾಟಕದ ಕಡೆ ಎಲ್ಲರಿಗೂ ಗಮನ ಕಡಿಮೆ. ಚಲನಚಿತ್ರದಲ್ಲಾದರೆ ಒಂದು ಶೂಟ್ ಮಾಡ್ತಾರೆ, ಅದು ಸರಿ ಹೋಗ್ಲಿಲ್ಲ ಇನ್ನೊಂದ್ಸರಿ ಅದನ್ನ ರೀಟೇಕ್ ತಗೊಳ್ತಾರೆ. ನಾಟಕಗಳಲ್ಲಿ ಹಾಗಲ್ಲ, ಒಂದು ಡೈಲಾಗ್ ಅನ್ನ ಅವರೆಲ್ಲ ಬಯಲಾಟಾಗಿ ಹೇಳಬೇಕು. ಅಷ್ಟೆಲ್ಲ ಶ್ರಮ ಹಾಕಿ ದಿನನಿತ್ಯ ಅವರು ಪ್ರಾಕ್ಟೀಸ್ ಮಾಡಿ ತಮ್ಮ ಮುಂದೆ ಏನು ತಮ್ಮ ಈ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ತುಂಬಾ ಅದ್ಭುತವಾದದ್ದು. ಎಲ್ಲಾ ಕಲಾವಿದರಿಗೂ ಕೂಡ ನಾನು ನಮಸ್ಕಾರಗಳನ್ನು ಹೇಳುತ್ತಾ, ಕೃಷ್ಣ ಅವರ ಪಾತ್ರದಲ್ಲಿ ಏನೋ ಡೈಲಾಗ್ ಹೊಡೆದ್ರು, ಮನುಷ್ಯ ಮಣ್ಣಿನಿಂದ ಹುಟ್ಟಿ ಮಣ್ಣಲ್ಲೇ ಬೆಳೆದು ಮಣ್ಣಲ್ಲೇ ಹೋಗ್ತಾನೆ ಅಂತ, ಇದನ್ನು ನಾವು ತುಂಬಾ ಗಂಭೀರವಾಗಿ ಅರ್ಥ ಮಾಡ್ಕೋಬೇಕು. ನಾವೆಲ್ಲರೂ ಕೂಡ ಮಾನವೀಯತೆಯಿಂದ ಮನುಷ್ಯತ್ವಕ್ಕಾಗಿ ಅಣ್ಣ ತಮ್ಮಂದಿರಾಗಿ ಸಹೋದರರಾಗಿ ಬಾಳ್ಬೇಕಾಗಿದೆ. ಏನು ವಿದ್ಯಮಾನಗಳು ನಡೀತಾ ಇದಾವೆ ಅದನ್ನೆಲ್ಲ ಬದಿಗೊತ್ತು ನಾವೆಲ್ಲರೂ ಕೂಡ ಸಹೋದರತ್ವದಿಂದ ಬಾಳ್ದಾಗ ಮಾತ್ರ ನಾವೆಲ್ಲರೂ ಕೂಡ ಶಾಂತಿಯಿಂದ ನಮ್ಮ ಮಣ್ಣಲ್ಲೇ ಹೋಗ್ಬೇಕಾಗಿರೋದು. ಮಣ್ಣಲ್ಲಿ ಹೋಗ್ಬೇಕಾದ್ರೆ ನಾವು ಅವ್ರಿಗೆ ನೋಯಿಸಿ ಹೋಗ್ಬಾರ್ದು. ನಾವೆಲ್ಲರೂ ಕೂಡ ಮತ್ತೊಬ್ಬರ ದುಃಖವನ್ನ ನೀಗಿಸಿ ಎಲ್ಲರೂ ನಾವು ಸಮನಾಗಿ ಬಾಳಿ ಈ ಜೀವನದಿಂದ ನಮ್ಮ ಮಣ್ಣಕ್ಕೆ ಹೋದ್ರೆ ಅದು ಸಾರ್ಥಕ ಅಂತ ನಾನು ಭಾವಿಸ್ತಾ ನನ್ನನ್ನು ಕರೆದೇ ಮಾತನಾಡಲು ಅವಕಾಶ ಮಾಡ್ಕೊಟ್ಟಂತ ನಮ್ಗೆಲ್ಲರಿಗೂ ನಮಸ್ಕರಿಸ್ತಾ ನನ್ನ ಮಾತನಾಡ ನಮಸ್ತೇನೆ. ಜಯ ಹಿಂದ್, ಜಯ ಕರ್ನಾಟಕ.